ಅವರು ನಮ್ಮ ಹತ್ರ ತಗೊಂಡಿದ್ದೇನ್ ಗೊತ್ತಾ, ವೀಳ್ಯದೆಲೆ ಅಡಕೆ ಅಷ್ಟೇ ಬಿಟ್ರೆ ಮಾಡಿ ನೀವು ನನ್ ಬಗ್ಗೆ ಸಂಶೋಧನೆ ಮಾಡಿ. ಅಲ್ಲಿ ನಾಯಿ ಮಾಂಸ ಎಲ್ಲ ತಿಂತಾರೆ ನೋಡಿಲ್ಲ ನೀವು ತೋರಿಸ್ತಿದ್ದಾಳೆ. ಮತ್ತೆ ಸಿಗೋಣ ನಾವು, ಮತ್ತೆ ಸಿಗೋಣ ಮೇಡಮ್, ಹೋಗಿ ಬನ್ನಿ ಕಾಣೋಮಂತೆ. ನೀವು ಬಾಕ್ಸಿಂಗ್ ಮಾಡಬೇಡಿ. ಹೊರಟೆ ನಾನು. ಆಯ್ತು, ಎಂತ ಮಾಡ್ತಿದ್ದೀರಾ? ಸೂಪರ್ ನಿದ್ದೆ ಎಲ್ಲ ಗಂಟೆ. ಓಕೆ, ನಮ್ಮ ಚಂದ್ರಣ್ಣನ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ, ಅವರು ಬುಟ್ಟಿ ಹೆಣಿಯೋ ಕೆಲಸ ಮಾಡ್ತಾರೆ. ಆಗ್ತಾ ಇದೆ ಬುಟ್ಟಿ ಹೆಣಿಯೋದು. ಒಂದಿರ್ಬೋದಲ್ಲ ಚಂದ್ರಣ್ಣನ ಇನ್ನೊಂದು ಹೆಸರು ಬೇಕಾದ್ರೆ ನಾವು ಹೇಳ್ಬೋದು, ಬೇಡ ಚಂದ್ರಣ್ಣ. ಚಂದ್ರಣ್ಣ ಕನ್ನಡದಲ್ಲಿ ಪಾತ್ಲೆ, ಕನ್ನಡದಲ್ಲಿ ಅಂದ್ರೆ ಕೋಳಿ ಅಂಕ ಸುರಕ್ತದೆ 14-13 ತಾಲೂಕು ಇದರಲ್ಲಿ. ಜಾತ್ರೆ ಟೈಮಲ್ಲಿ ಹೋಗಲ್ಲ ಇವತ್ತು ಜಾತ್ರೆಗೆ? ನೀವು ಜಾತ್ರೆ ಹೋಗಲ್ಲ, ನಾನು ಜಾತ್ರೆ ಹೋದ್ರೆ ಡಿಮಾಂಡ್ ನನಗೆ. ಈಗ ಕೆಲಸ ಮಾಡಿದ್ರೆ ಖುಷಿ, ಮಳೆಗಾಲ ಎಷ್ಟಾಗ್ತದೆ? 1-2 ನಿಜ. ಪಟ್ಟೆ ಪಾಡಿ ತಕ್ಕ 1 kg ಅಕ್ಕಿ ತರಲಿಕ್ಕೆ ಬೇಕಾಗ್ತದೆ. ಈಗ ಏನಾದ್ರೂ ನನಗೆ ಒಂದು ಹೊಡೆದ್ರೆ ಆಯ್ತು, ನನಗೆ 20 ಹಿಡಿಲಿಕ್ಕೆ ಆಗಲಿಲ್ಲ ಕಾಡಿನಲ್ಲಿ. ಹಾಗಾಗಿದೆ ದಮ್ ಕಟ್ಟಿ ದುಡಿತೀರಾ? ಹೋಗ್ಲಿ, ನಾವೇನಾದ್ರೂ ಮಾಡೋಣ ಅಂದ್ರೆ ಅದು ತಗೊಳಲ್ಲ. ಹೌದು, ಇವಾಗ ಬೇಡ ಅಂತ. ಸರಿ ಆಯ್ತು, ಹುಷಾರಾಗಿರಿ, ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ, ಫೋನ್ ಮಾಡ್ತೀರಿ. ಈಗ ಹೊರಟಿದ್ದು ತುಷಾರ್ ಮನೆಗೆ ಹೋಗಿ ಅಲ್ಲಿ ಅಜ್ಜಿಗೆ ಮಾತಾಡಿಸ್ಕೊಂಡು ಮತ್ತೆ ಉಜ್ರೆ ಇವರ ಧರ್ಮಪತ್ನಿ ಲೀಲಾ ಅವರ ಮನೆಗೆ. ಲೀಲಕ್ಕ ಇವರ ಗಂಡ ತಾನೆ? ಹೌದು, ಲೀಲಕ್ಕನ ಅಕ್ಕನ ಮನೆ. ಉಜಿರೆ ಲೀಲಕ್ಕನ ಮನೆನೆ, ಅವರ ಅಕ್ಕನ ಮನೆ ಈಗ ನಮ್ಮೂರು ಚಿಕ್ಕಮಂಗಳೂರು ಪಕ್ಕದ ಮನೆ. ಉಷಾ, ನೀವು ಮತ್ತೆ ಕನ್ಫ್ಯೂಸ್ ಮಾಡ್ತೀರಾ? ಉಷಾ ಅಕ್ಕನ ಮನೆ ಚಿಕ್ಕಮಂಗ್ಳೂರು ಎನ್ ಆರ್ ಪುರ. ಉಜ್ರೆಯಲ್ಲಿ ಅವ್ರದ್ದು ಮನೆ ಇದೆ ಅಲ್ಲ, ತಾಯಿ ಮನೆ. ಆ ಇಬ್ರು ಹೆಣ್ಮಕ್ಳು ಉಜ್ರೆ ಮನೆಯಿಂದಾನೆ ಅಲ್ಲ ಆಚೆಚೆ ಬಂದಿದ್ದು. ಸೋಮತಡ್ಕದಿಂದ, ಬೆಳ್ತಂಗಡಿಯಿಂದ. ಸೋಮನ್ ದಡ್ಕ ಎಷ್ಟು ಉಂಟು ಅಲ್ಲಿ ಉಜ್ರೆಯಿಂದ? 5 kilometers. ಆತೇನಾ? ಆತೆ. ಇನ್ನು 3 ಕಿಲೋಮೀಟರ್ ದೂರ ಇಪ್ಪಣೆ. ಅಂಚೆನಾ? ಅಂಚೆ. ಯಾನೆಂತ ನಂಚೆ ಗೊತ್ತ? ನೀನು ಗೊತ್ತ ನನಗೆ ಇದ್ನೆಟ. ಮುಳ್ತು ಸಂಬಂಧ 20 kilometers ಬೆಳ್ತಂಗಡಿ ಇಪ್ಪು. ಬೆಳ್ತಂಗಡಿ ತಾಲೂಕತ್ತವು ಆಡಗಿ ಇಪ್ಪು. ಅಲ್ಪ ಇರ್ನ ಕೇಂದ್ರ ಸ್ಥಾನ. ಅಪ್ಪ ಅಮ್ಮೆ ಪೂರ ಇರ್ನ ಬಿಡ್ತಾನೆ. ಅಪ್ಪ ಅಮ್ಮ ಅಲ್ಪ ಅಲ್ಪ ಒಂಜನ ಇಂಚು ಕೊಡ್ತಾನೆ, ಒಂಜನ ಚಿಕ್ಕಮಗಳೂರು ಕೊರ್ನ. ಉಷಾಕನ ಗಂಡ ಅಲ್ಪ ಕೆಲಸ ಓಳ ಉಜಿರೇಟ್ ರುಟ್ಸ್ ಅಟ್ಟಿಟ್ಟು ಎಂಕಡೆ ಬತ್ತೇರ್ನ ಎಲ್ಲ ತುಷಾರಲ್ಲ. ರಾತ್ರಿ ಹೋಯ್ಬೇಕು, ನಿಗ್ಲು ಹೋಯ್ಬೇಕು ಬತ್ತೇರ್ನ. ಬಾತೇರ್ ತಾಂಡ ಹೊಡಪೇನ ಇರು ಫಣಿ ಬಾತೇರ್ನ. ಅಳುಪ ಹೋತು ದಿಂದಾನೆ ಆತನ ಇಂದು ವಾಪಸ್ ಆಡಿಗೆ ಬತ್ತೇರಿ. ಒಡೆ ಗಂಡನ ನೆರಕ ಉಷಾಕ ಬತ್ತೇರಿ. ಅಪ್ಪ ಈರ್ನ ಬಿಡೀತಿ ಅಲ್ಪ ಅಕ್ಕ ನಡೆ ಹೋಯ್ರಿ. ಇಲ್ಲಡೆ ಅಲ್ಪ 20 kilometers ಇಪ್ಪು. ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಅಷ್ಟು ನಾವು ಡಿಸೈಡ್ ಮಾಡಿದ್ವಿ ನಿನ್ನೆ. ಹಾಗೆ ಇರ್ಬೋದು, ತುಷಾರಿಗೆ ಗೊತ್ತಿಲ್ಲ ಚರಿತ್ರೆ. ಹಾಗಾದ್ರೆ ತುಷಾರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಹಾಗಾದ್ರೆ ತುಷಾರ್ ಫ್ರೆಂಡ್ ಅಲ್ಲ ಅಷ್ಟೇ ಅಲ್ಲ. ಹೌದು, ಇಷ್ಟೆಲ್ಲ ಎಲ್ಲಿ ಮಾತಾಡಿ ತಲೆ ತಗೊಂಡು ಹಾಗೆ ನೀವು ತಗೊಳ್ಳಿ ತಲೆಯಲ್ಲಿ ಸುಮಾರು ಆಯ್ತಲ್ಲ. ಅದೇ ಹಾಗೆ ಮಾಡಿಬಿಟ್ಟು ಹಾಗಿದ್ರೆ ನಿಜವಾಗಿ ಅಂದ್ರೆ ಉಜ್ರೆನೆ ಇವರ ತಾಯಿ ಮನೆ, ಇವರ ಅತ್ತೆ ಮನೆ ಉಜ್ರೆ ಸೋಮನ್ ದಡ್ಕ. ಹೌದು, ಅತ್ತೆ ಉಜ್ರೆ ಸೋಮನ್ ದಡ್ಕ ಒಂದು ಗಂಡ ತಾಯಿ ಗಂಟಿಯ ಮನೆ ಅದು. ಅತ್ತೆ ಮಾವನ ಮನೆ. ಓಕೆ, ಅತ್ತೆ ಮಾವನ ಮನೆಗೆ ಇಬ್ರು ಹೋಗಿದೆ. ಸರಿ ಆಯ್ತಾ. ಉಷಾಕ ಅಲ್ಲಿರೋದು ಎನ್ ಆರ್ ಪುರ ಅಲ್ಲಿ ನಿಮ್ಮೂರಲ್ಲಿ.
ಚಿಕ್ಕಮಂಗ್ಳೂರು ಎನ್ನಾರ್ಪುರ. ಈಗ ನಾನು ಹೋಗೋದು ಇವರ ಅತ್ತೆ ಮನೆಗೆ. ಕರೆಕ್ಟ್, ಕನ್ಫರ್ಮ್ ಆಯ್ತು. ಸೂಪರ್. ನಾವು ತಿಕ್ಕೊಂಡು ಎಲ್ಲೆಲ್ಲ ಸುತ್ತಿ ಹೀಗೆ ಸುತ್ತಿ 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 ಏನಪುರ ಮಾಡಿದ್ದೇವೆ. ಬೆಳ್ತಂಗಡಿ ತಾಯಿ ಗಂಡ ತಾಯಿ ಮನೆ ಬೆಳ್ತಂಗಡಿ ಆಯ್ತು. ಉಜಿರೆಯಲ್ಲಿ ಅಕ್ಕನ ಗಂಡ ಕೆಲಸಕ್ಕಾಯ್ತು. ಅಕ್ಕ ಅಲ್ಲಿ ಬಂದು ನೀವಿದೆಲ್ಲ ಅನ್ಕೊಂಡಿರೋದು ಹಾಗೆ ಇರ್ಬೋದು. ನಾವು ಇಲ್ಲಿ ಅಂತ ಕನ್ಕೊಂಡಿರ ಹಾಗೆ ಕೇಳ್ಬೇಕು ತಾನೇ. ಹೌದು, ಪಾತ್ರ ಒಳಗೆ ಇಟ್ಬಿಡ್ತೇನೆ. ಆಯ್ತಾಯ್ತು, ಸರಿ. ನಿಮ್ಮನ್ನ ನೋಡಿ ಖುಷಿ ಆಯ್ತು. ಹೀಗೆ ನಗ್ನಗ್ತಾ ಇರಿ ಚಂದ್ರಣ. ಇಲ್ಲಿ ಚಳಿಯಲ್ಲಿ ಏನು ತಗೊಳ್ಳಲ್ಲ, ಒಂದೊಂದೇನು ತಗೊಂಡಿಲ್ಲ. ಅವರು ನಮ್ಮ ಹತ್ರ ತಗೊಂಡಿದ್ದೇನ್ ಗೊತ್ತಾ, ವೀಳ್ಯದೆಲೆ ಅಡಿಕೆ ಅಷ್ಟೇ ಬಿಟ್ರೆ ಬೇರೆ ಯಾವ್ದು ಇಲ್ಲ. ಒಂದು ಬಿಸ್ಕೆಟ್ ಒಂದು ತಿಂದಿದ್ರು ಅಷ್ಟೇ. ಸರಿ, ಹಾಗಾದ್ರೆ ಹೊರಡ್ತೀವಿ ನಾವು. ಸ್ಯಾನಿಟೈಸರ್ ಗೊತ್ತಲ್ಲ ನಿಮಗೆ ಅಂತ ಹಾಕೊಳ್ಳಿ, ನನಗೆ ಬೇಡ ಸ್ವಲ್ಪ ಹಾಕೊಳ್ಳಿ. ಅದೆಲ್ಲ ನನಗೆ ಹಾಕುವ ನಿಮ್ಗೆ ಯಾಕೆ ಗಡ್ಡಕ್ಕೆ? ಅಯ್ಯೋ, ಗಡ್ಡಕ್ಕಿದ ಹಚ್ಚಿ ನೀವು ಬೆಂಕಿ ಹತ್ರ ಹೋದ್ರೆ ಅಷ್ಟೇ. ಆಮೇಲೆ ಬೇಡ ಬೇಡ, ನಾನು ಇದು ಉಂಟು ಎಂತದು ನೋಡಿ ಖುಷಿ ಆಗುತ್ತೆ ಅಂತ ಅಷ್ಟೇ. ಅಲ್ಲ, ನಿಮ್ಮ ಬಗ್ಗೆ ನಾವು ಸುಮಾರು ಸಂಶೋಧನೆ ಮಾಡಿದೆವು. ಮಾಡಿ ನೀವು ನನ್ನ ಬಗ್ಗೆ ಸಂಶೋಧನೆ ಮಾಡಿ. ಸಂಶೋಧನೆ ಹೇಗೆ ಗೊತ್ತಾ, ಇನ್ನೊಂದು ಭಾವ ಅಂತ ಹೇಳಿದ್ರಿ ನೀವು. ಹಾಗೆ ನಿಮಗೆ ಇದು ಮೂರನೇ ತಂಗಿ ಬಂದಿದ್ರ ನೀವು ಹೇಳುದು ಕೇಳಿ. ಉಷಾಕ ಉಷಾಕ ಲೀಲಕ್ಕ ನೀವು ಅವರ ತಂಗಿ ಇರ್ಬೋದೇ, ನಮ್ಮಲ್ಲಿ ಶಂಕೆ ಮೂಡಿದ್ದು. ರಕ್ತ ಸಂಬಂಧದಲ್ಲಿ ತಂಗಿ ಅಲ್ಲ. ಸೈಕಲ್ ಎಲ್ಲ ಹೇಗಿದೆ ಇವಾಗ? ಸೈಕಲ್ ನೋಡಿ, ರಾಡ್ ಬಂದು ಕಟ್ ಆಯ್ತು. ಕಟ್ ಆಯ್ತು, ಹಾಕಿದೆ ಮಂಗಳೂರಿಗೆ ಹೋಗಿ ತಂದು. ಓಕೆ, ಚೆನ್ನಾಗಿ ಓಡುತ್ತಾ? ನೀರು ಹೋಗ್ಲಿಕ್ಕೆ ತಕ್ಕ ಲೋಡ್ ಎಳಿಲಿಕ್ಕೆ ಸಾಮಾನ್ಯ ಒಂದೂವರೆ ಎರಡು ಸಾವಿರ ರೂಪಾಯಿ ಮಾಲು ಇಳ್ತೇನೆ ಅದರಲ್ಲಿ. ಹೌದಾ? ಸೈಕಲ್ ಕೊಟ್ಟು ಒಂದರ ಸಾವಿರ. ಹೌದು, ಆದ್ರೆ ಇದಕ್ಕೆ ಹೌದು ಮತ್ತೆ ಮಾಲು ಎರಡು ಸಾವಿರ ರೂಪಾಯಿ ಖರ್ಚು ಜಾಸ್ತಿ ಇದೆ ಅಲ್ಲ. ಇಲ್ಲಿಗೆ ಹೋಗಿದ್ರ ಎಲ್ಲಿ ಅಂದ್ರೆ ನಾಗಲ್ಯಾಂಡ್ ಅಲ್ಲಿ ಕೋಹಿಮಾ ಅಂತ, ಮತ್ತೆ ದೀಮಾಪುರ ಅಂತ. ಅಲ್ಲಿ ಅಲ್ಲಿ ನಾಯಿ ಮಾಂಸ ಎಲ್ಲ ತಿಂತಾರೆ. ನೋಡಿಲ್ಲಲ್ಲ ನೀವು? ತೋರಿಸ್ತೀನಿ. ಹೌದು, ತೋರ್ಸ್ರಾ. ನಾಯಿ ಕೊಂದು ಹಾಕಿದ್ದೀನಿ. ಕೊಂದು ಹಾಕಿರೋದಲ್ಲ, ಜೀವಂತನೆ ಬ್ಯಾಗ್ ಅಲ್ಲಿ ಕಟ್ಟಿ ಇಟ್ಟಿದ್ದಾರೆ. ಅದನ್ನ ಮಾರ್ತಾ ಇದಾರೆ ಅವರು. ಇಲ್ಲಿ ನೋಡಿ, ಇದು ನಾಯಿಗಳು ಅಲ್ಲ ನೋಡಿ, ಒಬ್ರು ತಗೊಂಡು ಹೋದ್ರಿ ಇವಾಗ. ಅದನ್ನು ಏನ್ ಮಾಡ್ತಾರೆ ಅಂದ್ರೆ, ನಾಯಿ ನಾಯಿ ಪ್ಯೂರ್ ನಾಯಿ ವಸಣ್ಣ, ಎಡ್ಡೆ ಬುಳ್ಳು ನಾಯಿ, ಪ್ಯೂರ್ ನಾಯಿ. ಅದನ್ನ ತಗೊಂಡೋಗಿ ಸಾಂಬಾರ್ ಸಾಂಬಾರ್ ಮಾಡ್ತಾರೆ. ಅತ್ತು ಏಡು ಕರ್ಪೂಜ ಮಾಡ್ತಾರೆ, ಆ ತರ ಸ್ಕಿನ್ ತೆಗಿತಾರೆ. ಇದು ಆಡನ್ನು ಕಟ್ ಮಾಡಿ ಸ್ಕಿನ್ ತೆಗಿತಾರಲ್ಲ, ಆಡನ್ನು ಕುತ್ತಿಗೆ ದಾರ ಹಾಕಿ ಕಟ್ತಾರೆ, ಕಟ್ಟಿ ಸ್ಕಿನ್ ತೆಗೆದುಕೊಂಡು ಅದನ್ನು ಕೊಚ್ಚು ಮಾಡಿ ಕೊಡ್ತಾರೆ. ಆ ರೀತಿ ನಾಯಿ ಅಂತಾರಲ್ಲಿ, ನಾಯಿ ನಾಗಾಲ್ಯಾಂಡ್ ಅಲ್ಲಿ. ನಾಗಾಲ್ಯಾಂಡ್ ಅಲ್ಲಿ ಅಲ್ಲಿ ಯಾವ ಜನಗಳು ಮೇಡಮ್? ಅಲ್ಲಿ ಅವರೆಲ್ಲ ಟ್ರೈಬಲ್ ಆದಿವಾಸಿಗಳು. ಆದಿವಾಸಿಗಳು ದೇಬಟಿ ಅಂತ ಹೇಳ್ತಾರೆ, ದೇಬಟಿ ಅಂತಾರ. ಆ ರೀತಿ ಅವರೆಲ್ಲ ನೋಡಿ ಹುಡುಗಿ ನೋಡಿ ಎಷ್ಟು ಫಸ್ಟ್ ಉಂಟು ಅಂತ. ಹುಡುಗಿ ಚೆನ್ನಾಗಿದಳ? ಅಲ್ಲ ನೋಡಿ, ಅದು ಅದಕ್ಕೆ ಜೆಡ್ಡೆ ಎಲ್ಲ ನಮ್ಮ ಆಗಿ ಉಂಟು. ಅಲ್ಲ ಇವರಿಗೆ ಒಂದು ಬೇಕಂತೆ, ಅವತ್ತು ಹೇಳಿದ್ರು ನೆಕ್ಸ್ಟ್ ನಾಗಲ್ಯಾಂಡ್ ಹೋದ್ರೆ ತಗೊಂಡ್ ಬರ್ತೀನಿ. ಇದು ರೇಷ್ಮೆ ಹುಳ, ಅವಳು ರೇಷ್ಮೆ ಹುಳ ಹೆತ್ತಾ ಇರೋದು. ಅದೇ ರೇಷ್ಮೆ ಹುಳ ಹೆರ್ಕಿ ಹೆರ್ಕಿ ತಿನ್ನೋದು. ಇಲ್ಲಿ ನೋಡಿ ರೇಷ್ಮೆ ಹುಳ, ಇಲ್ಲಿ ಅದನ್ನ ತಿಂತಾರ? ಅವರು ತಿಂತಾರೆ ನೋಡಿ ಇಲ್ಲಿ. ರೇಷ್ಮೆ ಗೂಡ ಕಟ್ ಮಾಡಿ. ನೀವು ಹಿಂದಿ ಮಾತಾಡ್ತೀರಾ? ನಾ ಹಿಂದಿನೂ ಮಾತಾಡ್ತೀನಿ. ರೇಷ್ಮೆ ಹುಳ ಅದು ಜೀವಂತ ಇರ್ತದೆ. ಜೀವಂತ ಇರ್ತದೆ, ಅವರು ಫ್ರೈ ಮಾಡಿ ಏನೋ ತಿಂತಾರೆ, ಗೊತ್ತಿಲ್ಲ ಹೇಗಂತ ತಿಂತಾರೆ. ಅದು ಒದ್ದಾಡ್ತಾ ಉಂಟು ಅಲ್ಲಿ. ಹೌದು, ಅದನ್ನು ಈಗ ತಗೊಂಡೋಗಿ ಏನ್ ಮಾಡೋದು ಅಂದ್ರೆ ಆರಿಸ್ತಾರೆ ಹುಡುಗಿ ಆರಿಸೋದೇ. ನೋಡಿ, ಸರಿ ಮುಖ ತೋರಿಸ. ಅವಳದು ಮುಖ ತೋರಿಸ ಇಷ್ಟ ಆದ್ಲಲ್ಲ, ನೋಡಿ ತೋರಿಸುವ ಮುಖ ತೋರಿಸುವ ನೋಡಿ. ಒಳ್ಳೇದು ಅಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಅವರಿಗೆ ಭಾಷೆ ಗೊತ್ತಿರಿದ್ರೆ ಒಳ್ಳೇದು ಇವರಿಗೆ ಮಾತಾಡ್ಲಿಕ್ಕೆ. ಹುಡುಗಿ ನೋಡುವಲ್ಲ ನೋಡ್ಬೇಡಿ ಅಂತ ಗೊತ್ತಾ, ಹೆಣ್ಣು ನೋಡ ಅಲ್ಲಿ ಅಂತ ಗೊತ್ತಿಲ್ಲ.
ಈಗ ನಿಜವಾಗ್ಲು ನೋಡಿ ಮೇಡಮ್, ನಾವು ಇಲ್ಲಿಯ ಕೊಳಚೆ ಜನಗಳನ್ನು ನೋಡಿದ್ರೆ ಅಲರ್ಜಿ ಪಡ್ತೇವೆ. ಅಲ್ಲಿ ನಾಯಿ ತಿಂತಾರೆ ಈ ತರ ನೋಡಿ. ಈ ತರಕಾರಿ ಸೊಪ್ಪು ಕಾಯಿಪಲ್ಯ ಕಾಯಿಪಲ್ಯ ಬ್ಯಾಗ್ ಅಲ್ಲಿ ಮಾರ್ಕೆಟ್ ಹೋಗಿ ಬಂದಿರದವಳು, ಅಲ್ಲಿಂದ ಬಂದು ಇದನ್ನು ಪುನಃ ಹೆರ್ತಾ ಇದ್ದಾಳೆ. ವಾಸಣ್ಣ ಎಂಕಲಿ ಪುರಿ ತಗೊಂಡ ಕೊಳಚೆ ತಗೊಂಡ ಅಲರ್ಜಿ ಆಗ್ಬೋದು. ಇಲ್ಲಿ ನೋಡಿ ಇದು ಮೀನು, ಇದು ಒಳಂಗಿನ ಮೀನು, ಇದು ಮಾಮೂಲಿ ಸಿಗಡಿ ಮೀನು. ಆದ್ರೆ ಮೀನನ್ನ ಅವರು ಸುಟ್ಟಿ ಮಾಡಿರೋದು. ಇಲ್ಲಿ ನೋಡಿ ಆಂಟಿ, ಇಲ್ಲಿ ನೋಡಿ ಮೀನು ಇಲ್ಲಿ. ಇದು ಮೀನು, ಇದೊಂದು ಜಾತಿ ಮೀನು, ಇದು ಮೀನು, ಇದು ಸಿಗಡಿ ಇರಬೇಕು. ನೀವ್ ಅಲ್ಲಿ ಹೋಗಿ ವಿಡಿಯೋ ಮಾಡೋದಷ್ಟೇ, ವಿಡಿಯೋ ಮಾಡಿ ಬಂದಿರಿ. ಬಂದಿರಿ. ಇದು ನೀವು? ನಾನೇ. ಇದು ಯಾರು? ಇದು ಯಾರೋ ಆಂಟಿ, ಅಲ್ಲಿ ಅವರು ಮಾರ್ಕೆಟ್ ನವರು. ಮಾರ್ಕೆಟ್ ಅವರು ಅಲ್ಲೂ ನೋಡಿ ಉಚ್ಚಂಗ ರಾಕ್ಸ್ ಹೆದರಿಕೆ. ಅಲ್ಲಿ ನೋಡೋಷ್ಟು ನಾನು ಈಗ್ಲೇ ನೋಡ್ತಾ ಇರೋದಲ್ಲ. ಅಲ್ಲಿ ಏನ್ ಮಾಡ್ತೀರಾ ನೀವು? ಐದು ನಿಮಿಷ ಗೊತ್ತಾಗಲ್ಲ ನೋಡಿ. ಇವ್ರದ್ದು ಹಲ್ಲು ನೋಡಿ ಹಿಂದ್ಗಡೆ, ಇದರಲ್ಲಿ ಮಧ್ಯದಲ್ಲಿ ತೂತು ಹಲ್ಲಲ್ಲಿ ನೋಡಿ ಮೇಡಮ್ ಪಾಪ. ಇದು ನೋಡಿ ಹಾವು ಮೀನು ನೋಡಿ. ಇದು ಹಾವು ಮೀನು, ಹಾವಿ ಅದು ಕೇರೆ ಆಗುಂಟು ಅಲ್ಲ, ಹಾಗೆ ಇದೆ ನೋಡಿ. ಅದು ಏಲ್ ಫಿಶ್ ಅಂತೆ, ಅದು ಏಲ್ ಫಿಶ್. ಅದೆಲ್ಲ ಸಾಮಾನ್ಯ ಸಿಗುತ್ತೆ, ಸಿಗುತ್ತೆ ಹೌದು, ಕಡಿಮೆ ಹೌದು. ಕಪ್ಪೆನೂ ತಿಂತಾರೆ ಅವು. ಈ ಬಾಳೆ ತಂಚಿನ ಉದ್ದ ಬಾಳೆ ಮೀನ್ ತಂದು ಉದ್ದ ಕೇರಿ ಕೇರಿ ಕೂರ್ಕೊಂಡು ಅಲ್ಲ ಹೋಗು. ಅಲ್ಲಿ ಇದು ಫ್ರೂಟ್ಸ್ ಎಲ್ಲ ಉಂಟು ನೋಡಿ, ಮೂಸಂಬಿ ಎಲ್ಲ ಅದೆಲ್ಲ ಇದೆ ನೋಡಿ. ಇಲ್ಲಿ ನೋಡಿ ತರಕಾರಿನೂ ಇದೆ ನೋಡಿ. ಅಮಟೆಕಾಯಿ, ಅಮಟೆಕಾಯಲ್ಲಿ ಮಾರಾಟ. ಇಲ್ಲಿ ನೋಡಿ ಬದನೆಕಾಯಿ ಅಂತೆ, ಟೊಮೆಟೊ ನೋಡಿ. ಇದು ಅವ್ರು ಗಾರ್ಲಿಕ್ ಅಂದ್ರು, ಬಟ್ ಇದು ಈರುಳ್ಳಿ ಅಂತ ಆಮೇಲೆ ಗೊತ್ತಾಯ್ತು ನೋಡಿ. ನೆಲ್ಲಿಕಾಯಿ ತಗೊಂಡೆ ನಾನು 10 ರೂಪಾಯಿದು ಅವತ್ತು. ಅಲ್ಲಿ ಹೋಗಿ ತಗೊಂಡ್ರಿ? ತಗೊಂಡೆ. ಅಲ್ಲಿ ಆ ಚಿಲ್ಲಿ ಅಂತದ್ದು, ಅದು ಕೆಸ ಕೆಸನ? ಹಾ ಅದು ಹಾ ಕೆಸ. ಇದು ನೋಡಿ ನೀವು, ಹೊಸಣ ಕೈ ನೋವು ಆಗ್ತದ? ಇಲ್ಲ ಪರ. ಅದು ಏನದು ಉತ್ಸವ? ಅದು ಏನೋ ಭೂತ ಕಟ್ಟಿದಾಗ ಅಲ್ಲಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇವರೆಲ್ಲ ನಾಗಾಲ್ಯಾಂಡಿನ ಟ್ರೈಬ್ ಪೀಪಲ್, ಟ್ರೈಬಲ್ಸ್ ಅಂದ್ರೆ ಕಾಡು ಜನರು, ಆದಿವಾಸಿಗಳು ಇವರೆಲ್ಲ ನೋಡಿ. ಇವ್ರದ್ದು ಸಂಪ್ರದಾಯ, ಇವ್ರದ್ದು ಡಾನ್ಸ್ ನೋಡಿ. ಅಲ್ಪದ ಸಾಂಪ್ರದಾಯ ಉಳುಪ ರಥ ಚಂದ ಕಸ ರಸಂಟು ಜನ ಸೇರ್ಪೇರು. ಅವ್ರ ರೀತಿ ಅಲ್ಪದ ಕಾಡು ಜನದೊಳಗೆ ಮಾತ್ರ, ಅವರೊಳಗೆ ಮಾತ್ರ ಅದೊಂದು ಸಂಪ್ರದಾಯ, ಸಂಪ್ರದಾಯ ಮತ್ತು ಸಂಭ್ರಮ ಒಂದು ಉತ್ಸವ. ವರ್ಷದಲ್ಲಿ ಅವರಿಗೆ ಆ ಬೆಳೆ ಬರುತ್ತೆ, ಆ ಟೈಮಲ್ಲಿ ಅದನ್ನೆಲ್ಲ ಕುಯ್ದು ಅಥವಾ ಬೆಳೆ ಹಾಕೋ ಟೈಮಲ್ಲಿ ಅನ್ಸುತ್ತೆ ಅವರೆಲ್ಲ ಹಿಂಗ್ ಸಂಭ್ರಮ ಮಾಡೋದು. ಸಂಭ್ರಮ ಮಾಡೋದು, ಬೆಳೆ ತುಂಬಿತ್ತು ಬಂತು ನಮಗೆ, ಬೆಳೆ ತುಂಬಿ ಖುಷಿಯಲ್ಲಿ ಖುಷಿಯಲ್ಲಿ ಆ ಉತ್ಸವನೆಲ್ಲ ಮಾಡ್ತಾರೆ. ಅದೆಲ್ಲ ಮುಖಂಡರು ಕಟ್ಟುವವರು, ಅದನ್ನೆಲ್ಲ ಉತ್ಸವ ಮಾಡುವವರು, ಆ ಕುಣಿತ ಮಾಡುವವರು ಹೇಳಿರ್ಬೋದು. ನಮ್ಮಲ್ಲಿ ಈಗ ಇದು ಭೂತ ಕಟ್ಟಣಗಳು ಇದೆಯಾ ರೀ? ಸಾಂಪ್ರದಾಯ ಅವಳಿನ ತರಬೇತಿ ಇನ್ನಂತ ಮುಳು ವಿಷ್ಣುಮೂರ್ತಿ ಕಟ್ಟಣ ಆಯ್ತು ಇಲ್ಲ ಅಂತಾರೆ. ಇದು ಅವ್ರ ಮನೆಗಳಿದೆಲ್ಲ. ಇಲ್ಲಿ ಯಾರು ತಿನ್ನೋದಿಲ್ಲಲ್ಲ, ಅದಕ್ಕೆ ವಿಚಿತ್ರ ಅನ್ಸುತ್ತೆ. ಇಲ್ಲಿ ಹಂದಿ ತಿಂತಾರೆ, ನಾಯಿ ತಿನ್ನಲ್ಲ. ಮುಸಲ್ಮಾನರು ನಾಯಿಯನ್ನು ಮುಟ್ಟುವುದಿಲ್ಲ, ಹಂದಿಯನ್ನು ಮುಟ್ಟುವುದಿಲ್ಲ, ದೂರೀಕರಿಸ್ತಾರೆ. ಹೌದು, ಅವರು ಗೋವನ್ನು ತಿಂತಾರೆ, ನಾವು ಗೋವು ತಿಂತಾರೆ, ನಾವು ಗೋವನ್ನು ಪೂಜೆ ಮಾಡ್ತೇವೆ. ಸಾಂಪ್ರದಾಯ ಆಚರಣೆಗಳು ಬಂದದ್ದು, ರೂಢಿಯಿಂದ ಬಂದದ್ದು. ಜಾನಪದ ಕಲಿಕ ಅನ್ವಯ ಅಂತೂ ಬರ್ತಾರೆ ನಾವು ಕೆಲವು ಕೂಡ. ಎಲ್ಲ ಅವರವರ ಒಂದು ಇದು ಲೈಫ್ ಸ್ಟೈಲ್, ಆಧುನಿಕ ಸ್ಟೈಲ್. ಈತ ಕೋರ್ತೆ ಕಟ್ಟು ಕೋರಿ ಪತ್ತನೆ ಹುಡುಕರು, ದುಮ್ಮು ಪತ್ತದ ಬೈಯ ಬಿಟ್ಟು ಗಾಳಿ ಬಡುತ್ತಿಪ್ಪಿದ್ದೀರಿ ಅಲ್ಲಿನ ಘೋಷಣೆ ಹಾಗಿತ್ತು. ಈಗ ಕೋಳಿ ಅಂಕದ ತಗೊಂಡು ಬಿಟ್ಟು ಬಿಡ್ತಾರೆ, ಹುಡುಗರು ನಿಂತ್ಕೊಳ್ತಾರೆ, ಅದು ಸತ್ತ ಮೇಲೆ ಹಿಡ್ಕೊಳ್ತಾರೆ, ದುಡ್ಡು ತಗೊಂಡು ಬರ್ತಾರೆ. ಅದಕ್ಕೆ ಯಾವ ಪೋಷಣೆ ಇಲ್ಲ, ಯಾವ ಮೆಡಿಸಿನ್ ಇಲ್ಲ. ಮೊದಲರೆ ಅಂಕದಲ್ಲಿ ಇಟ್ಟು ಹಳ್ಳಿಯಿಂದ ಸಪ್ಪನ್ನು ಜಜ್ಜಿ ತಂದು, ಕಾಡಿನ ತಂದು ಅದೊಂದು ಹಾಕಿ ಅದಕ್ಕೆ ಪುನಃ ಜೀವಕಲೆ ಕೊಟ್ಟು ಅದನ್ನು ಅಂಕಕ್ಕೆ ಪುನಃ ತೊಡಸ್ತಿದ್ರು. ಕೋಳಿಗಲ್ವಾ? ಈಗ ಇಲ್ಲ, ಈಗ ಫೈಟಿಗೆ ಬಿಟ್ಟು ಬಿಟ್ಟು ನಿಂತ್ಕೊಳ್ಳೋದು ಇವರು. ಆಯ್ತು, ಅದೊಂದು ಕಡಿದು ಒಂದು ಸತ್ತ ಮೇಲೆ ಹಿಡ್ಕೊಂಡ್ರು, ಸಿಕ್ಕಿದ್ರೆ ಇದಕ್ಕೆ ಆಯ್ತು, ಆ ದುಡ್ಡು ಆಸ್ತಾರ ಕಟ್ಟಿದ್ರೆ ಮತ್ತೆ ದುಡ್ಡು ಇವರಿಗೆ. ಹಾಗೆ ಮೊದಲೆಲ್ಲ ಆರೈಕೆ ಇತ್ತು, ಆರೈಕೆ ಕೂಡ ಇತ್ತು. ಆ ಇಬ್ರು ಅದನ್ನು ಹೊಡೆಯೋರು ಇದ್ದಾರಲ್ಲ, ಈ ಕಂಬಳಕ್ಕೆ ದನ ಹೊಡೆದಾಗ ಹೊಡೆಯೋರು ಇರ್ತಾರಲ್ಲ, ಅವರಿಬ್ರು ಬಹಳ ಚತುರರಾಗಿರ್ಬೇಕು ಇವರಿಗಿಂತ, ಕೋಳಿಗಿಂತ. ಯಾಕೆ? ಅದು ಎಣ್ಣೆ ಮಾಡುವ ಇವರಿಗೆ, ಕಾದಟ ಮಾಡುವ ಇವ್ರಿಗೆ ಗೊತ್ತಾಗಿರ್ಬೇಕು, ಈ ನನ್ನ ಕೋಳಿ ಈ ರೀತಿ ಮಾಡಿದೆ ಅಂತ ಹೇಳೋದು ಗೊತ್ತಿರ್ಬೇಕು. ಹಾಗಿತ್ತು ಮೊದಲು, ಇಲ್ಲ ಕೈಗೆ ತಾಕ್ತದೆ ಅವರಿಗೆ ಬಾಳು, ಅವ್ರಿಗೆ ಕೊಚ್ಚಿ ಕಡಿದು ಹೋಗ್ತದೆ. ನಾನು ಫ್ರೆಂಡ್ ಗೋರಿಯಾಗ ಮಿತರಕ ಸಿಗ್ತಿಲ್ಲ, ಮೂಳು ಪಾಪ ತಿಕ್ಕಣ ಹೇಗೆ ಮಾಡಿ, ಕೋರಿ ಎಡ್ಡ ಚುರುಕು ಜವಣ ಸಟ್ಟು ಬಿಡೋಯ್ತಿ ಮುಳಿವತನ. ಇಷ್ಟುದ್ದ ಬಾಳ್ ಕಟ್ತಾರೆ ಕತ್ತಿ ಹಿಂದಕ್ಕೆ ಚೂರಿಯಾಗಿ. ಯಾವ್ದಕ್ಕೆ? ಕೋಳಿಗೆ, ಕಾಲಿಗೆ, ಕಾಲಿಗೆ ಒಂದು ಉಗುರು ಬರುತ್ತಲ್ಲ ಮೇಲೆ, ಹೌದು, ಹಿಂಬದಿಯ ಬೆರಳು ಹಿಂಬದಿಗೆ ಕಟ್ಟೋದು. ಕಾಲ ಎತ್ತುವಾಗ ಅದೇ ಹೇಗೆ ಗೊತ್ತಂಡ ಮೇಡಮ್, ಹಾರಿ ಕಾಲ ಹೀಗೆ ತಗೊಳ್ತದೆ. ಓಕೆ ಓಕೆ.
ಕಾಲಿಗೆ ಇರುತ್ತೆ, ಅದಕ್ಕೆ ಕತ್ತಿ ಇರುತ್ತೆ, ಅದಕ್ಕೆ ಹೋಗ್ತದೆ. ಕರೆಕ್ಟ್, ಕತ್ತಿ ಹೊಡೆಯೋದಕ್ಕೆ ಅದು ಮುಂದೆ ಸಾಯ್ತದೆ, ಅದಕ್ಕೆ ಅದು ಭಯಕ್ಕೆ ಹೋಗುದಿಲ್ಲ. ಈಗ ಅದಕ್ಕೆ ಭಯಕ್ಕೆ ಇವರು ಬಿಡದು ನಿಂತುಕೊಳ್ತಾರೆ ಸುಮ್ಮನೆ. ಹೋಗಿ ಬನ್ನಿ ಒಂದು ರೌಂಡ್ ಜಾತ್ರೆಗೆ ಇವತ್ತು ಸುಳ್ಯ ಜಾತ್ರೆ. ಅಷ್ಟೇ ಮೇಡಮ್, ನಮ್ಮ ಇವತ್ತು ನಮ್ಮೂರಲ್ಲಿ ಕೋಳಿ ಅಂಕೊಂದು ಉಂಟು ಫೆಬ್ರವರಿ 10-11ಕ್ಕೆ, ಅಲ್ಲಿಗೂ ಸಹ ನಾನು ಹೋಗುದಿಲ್ಲ. ಸರಿ ಚಂದ್ರಣ್ಣ, ನಿಮಗೂ ಪಾಪ ಕೆಲಸ ಇರುತ್ತೆ ಇವಾಗ. ಇರ್ಬೇಕಾ ಹೇಳಿ, ಮಾತಾಡ್ತಾ ಕುತ್ಕೊಂಡು ತಿನ್ಬೇಕಾದ್ರೆ ಓಕೆಲ್ಲ. ಸರಿ, ನಿಮಗೆ ಬೇಜಾರಾಗ್ಬಾರ್ದು ಅಷ್ಟೇ, ಓಕೆನಾ? ಹಾ, ಮತ್ತೆ ಸಿಗೋಣ, ಮತ್ತೆ ಸಿಗೋಣ. ಬಾಯ್ ಚಂದ್ರಣ್ಣ. ಹ್ಮ್, ಚಲ ನೆಕ್ಸ್ಟ್ ಮಂತ್ ನೋಡಿ, ಟ್ರೈ ಮಾಡಿ ಒಂದು. ನಾನು ಇಲ್ಲಿ ಸರ್ಟಿಫಿಕೇಟ್ ಆದ್ರೆ ಇಲ್ಲಿ ಇರ್ತೇನೆ, ಆಗದಿದ್ರೆ ಆದ್ರೆ ಸ್ವಲ್ಪ ದಿವಸ ಕಳೆದ ಅಲ್ಲಿಗೆ ಹೋಗಿ ಬರ್ಬೇಕು. ಯಾವಾಗ ನೋಡ್ಬೇಕು, ಅದೇ ಕಾಡು ತುಂಬಿದೆ. ನೀವು ಮನ್ಸ್ ಮಾಡಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಆ ಹೊಸ ಜಾಗಕ್ಕೆ ಹೋದಾಗ ಹೇಳಿ, ನಾ ಬರ್ತೀನಿ. ಅಲ್ಲ ಅದು ಸರಿ, ಅಲ್ಲ ಆಗ್ಬೇಕಲ್ಲ, ಕಚೇರಿದಲ್ಲಿ ಆಗ್ಬೇಕು. ಇವ್ರ ಅಧಿಕಾರಿ ಆಗಿಲ್ಲ ಅಂದ್ರೂ ಬರ್ತೀವಿ ನಾವು ನಿಮ್ ಜೊತೆ ಸಪೋರ್ಟ್ ಮಾಡಕ್ಕೆ. ಅಲ್ಲೆಲ್ಲ ಕ್ಲೀನ್ ಮಾಡಿ, ಒಂದ್ ಚಿಕ್ಕ ಮನೆ ಮಾಡಿ, ಟೆಂಟ್ ಲೈಕ್ ಹಾಕ್ಬೇಕು. ಟೆಂಟ್ ಹಾಕುವ, ಆಯ್ತು. ಏ ತಣ್ಣ ಮೂಸರ್ ನೋಡು. ಸರಿ ಮೇಡಮ್, ಇನ್ನು ಈ ಊರಿಗೆ ಇವ್ರ ಮನೆಗೆ ಯಾವಾಗ ಬರ್ತೀರಿ? ಬೇಟಿ ಏಪ್ರಿಲ್ ಇಲ್ಲ ಮೇಗೆ ಮತ್ತೆ ಬರ್ತೀನಿ. ಮಳೆಗಾಲ ಆರಂಭ ಆಗೋ ಹೊತ್ತಿಗೆ ಬರ್ತೀರಿ ನೀವು? ಮತ್ತೆ ಸಿಗೋಣ ನಾವು. ಮತ್ತೆ ಸಿಗೋಣ ಮೇಡಮ್, ಹೋಗಿ ಬನ್ನಿ, ಕಾಣೋಮಂತೆ. ನಿಮ್ಮ ಬಾಕ್ಸಿಂಗ್ ಮಾಡಬೇಡಿ, ಇದು ಎನರ್ಜಿ ಕೊಡೋದು. ಹೀಗೆ ಎನರ್ಜಿ ಫುಲ್, ಅದು ಹಿಂಗೆ ಅವೆಲ್ಲ ಮಾಡಬಾರ್ದು, ಹೀಗೆ ಮಾಡ್ಬೇಕು ಫುಲ್ ಹೀಗೆ ಬಾಯ್ ಅಂತ ಹೀಗೆ. ನೀವು ಏನು ಮಾತಾಡಿದ್ರೆ, ನಿಮ್ಮ ಕೈಯಲ್ಲಿ ಮಾಂಸದ ಮುದ್ದೆ ಇದೆ ಅಲ್ಲಿ, ಇಲ್ಲಿಂದ ಟೊಳ್ಳು ಟೊಳ್ಳಾಗಿದೆ. ಆ ಬೋರ್ ಕಾಣುದಿಲ್ಲ, ಅಷ್ಟು ಟೈಟ್ ಇದೆ ನಿಮ್ಮ ಗುಡ್ಡು ಗುಡ್ಡಾಗಿ. ಇಲ್ಲ ಚಂದ್ರಣ್ಣ, ನಂದು ಹಂಗೆ ಇವಾಗ ವಯಸ್ಸಾಗ್ತಾ ಇದೆ ಅಲ್ಲ ನೋಡಿ. ವಯಸ್ಸು ಎಲ್ಲಿಂದ, 31 ವರ್ಷ ಏನು ವಯಸ್ಸು, ಇನ್ನು ಬೆಳವಣಿಗೆ ಇದೆ. ಅದೋ ಸಣ್ಣ ಅಣ್ಣ, ಈಗ ನನಗೆ ಅಲ್ಲಿ ತನಕ ಬಿಡ್ತಾರೆ, ಸೊ ಆಮೇಲೆ ನಾವು ತುಷಾರ್ ಮನೆಗೆ ಹೋಗಿ ಹೋಗೋಣ ಉಜಿರೆಗೆ. ಚಂದ್ರಣ್ಣ ಬರದಾ? ಹಾ, ಓಕೆ, ನೀರು ಹಾಂ ಸ್ವಲ್ಪ ಕುಡಿಯೋಣ. ಹಾ ಹಾ, ಹೌದೌದು. ಇದು ಆಕ್ಚುಲಿ ಮರ್ಕಂಜ ಜಂಕ್ಷನ್, ದೊಡ್ಡ ತೋಟ ಅಲ್ಲ. ಈಗ ನಾವು ಇಲ್ಲಿಂದ ತುಷಾರಿಗೆ ಒಂದು ಕಾಲ್ ಮಾಡು. ಹಾ, ದೊಡ್ಡ ತೋಟ ಸರ್ಕಲ್ ಅಲ್ಲಿ ಇದ್ದೀವಿ. ಆಂಟಿ ಮೀನ್ ಕ್ಲೀನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇದೊಂದು ಚಿಕ್ಕ ಹೋಟೆಲ್ ಕ್ಯಾಂಟೀನ್. ಎಷ್ಟು ಆಂಟಿ ಒಂದು ಮೀನು ಊಟಕ್ಕೆ? 30. 30 ರೂಪಾಯಿ ಅಷ್ಟೇ? ಮೀನಿಗೆ 30. ಹಾ, ಮೀನಿಗೆ 30. ಊಟಕ್ಕೆ ಸೇರಿಸಿ 70 ರೂಪಾಯಿ. ಓಕೆ, ಬಂಗಡೆ ಅಲ್ಲ. ಟೀ ಜೊತೆ ತಿನ್ಲಿಕ್ಕೆ ಎಂತ ಇದೆ? ಏನದು? ನಾನು ಕೆಲವೊಂದು ತಿನ್ನಲ್ಲ ಅಷ್ಟೇ. ಹಾ ಅಣ್ಣ, ಒಂದೇ. ಹಾ ಹಾ, ಇಲ್ಲ ಪ್ಲೀಸ್. ಮೀನ್ ಪದಾರ್ಥ ರೆಡಿ ಆಗ್ತಾ ಇದೆ. ಆಯ್ತು ಸರ್. ಓಕೆ, ಬರ್ಪಯ. ಎಂತ ನಿಮ್ಮಲ್ಲ ಎಂತ ಅಕ್ಕ? ನಮ್ಮಲ್ಲ, ನಮ್ಮಲ್ಲಿ ಎಂತ ಹೇಳೋದು, ನಾನು ಯೂಟ್ಯೂಬರ್, ಇಲ್ಲಿ ಒಂದು ಇಂಟರ್ವ್ಯೂ ಇತ್ತು ಹೀಗೆ ಬಂದಿದ್ದೆ. ಹಾಗೆ ಇಲ್ಲಿ ಚಂದ್ರಣ ಅಂತ ಕಾಡಲ್ಲಿ ಒಂದು 20 ವರ್ಷದಿಂದ ಇದಾರಲ್ಲ, ಮರ್ಕಂಜ ಹೌದಲ್ಲ, ಬೆದರ್ಪಣ್ಣೆ. ಹಾಗೆ ಹೌದೌದೌದು, ಹೌದಾ? ಓ ಹೌದು, ಮಾತಾಡ್ಸ್ಕೊಂಡ್ ಬರುವ ಅಂತ, ಮಾತಾಡ್ಸ್ಕೊಂಡ್ ಬರುವ ಅಂತ ಇಂಟರ್ವ್ಯೂ. ಹಾಗೆ ಅದೇ ಹೋಗಿ ಬಂದ್ವಿ. ಅದೇ ಸೋಡ್ ನೋಡಿ, ಇವರು ಇವರು ಇವರೆಲ್ಲರಿಗೂ ಚಂದ್ರಣ್ಣ ಗೊತ್ತು, ನಿಮ್ ಫ್ರೆಂಡ್ ಆಗಿದ್ರು. ಎಷ್ಟು ವರ್ಷದಿಂದ? ಅದು ಸಾಧಾರಣ ಸಣ್ಣ ಸಣ್ಣ ಹುಡುಗ ಇರುವಾಗಲೇ ನನಗೆ ಫ್ರೆಂಡ್. ನೀವು ಒಬ್ರಿಗೋಸ್ಕರ ನಾವು ವಿಡಿಯೋ ಮಾಡೋದ್ ನಿಲ್ಸಕ್ ಆಗಲ್ಲ, ಅದು ನಿಮ್ಮ ಅಭಿಪ್ರಾಯ. ನಿಮಗೆ ಬೇಡ ಅಂದ್ರೆ ನೀವು ನೋಡಬಾರ್ದು, ಆದ್ರೆ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ. ತಮಾಷೆ. ಹುಷಾರ್ ಬರ್ತೀನಣ್ಣ. ಹಾ, ಹುಷಾರ್ ಬಿಸಿ ಇದ್ರಾ? ಇಲ್ಲಲ್ಲ. ಹಾ ಸರಿ, ಓಕೆ ಅಣ್ಣ, ಮತ್ತೆ ಸಿಗುವ. ಸರಿ ಬಾಯ್. ಓಕೆ, ಥ್ಯಾಂಕ್ ಯು, ಮತ್ತೆ ಸಿಗೋಣ. ಓಕೆನಾ?